ನಮಸ್ಕಾರ ವೀಕ್ಷಕರೇ. ನಮಸ್ತೆ ವೀಕ್ಷಕರೇ. ವೈಂದಾನೆ, ಈಗ ಮುಂದೆ ಪಿತೃಪಕ್ಷಗಳು ಬರ್ತಾ ಇದ್ದಾವೆ. ಪಿತೃಪಕ್ಷಗಳಲ್ಲಿ ಸೊ ನಮ್ಮ ಹಿರಿಯರು ಯಾರೋ ತೀರೋಗಿರೋರು ಅವರು ಆವತ್ತು ಬರ್ತಾರೆ ಭೂಮಿಗೆ. ಅವರ ಸಮಾಧಿಗಳಲ್ಲಿ ಅವರ ಒಂದು ಎಲ್ಲಿ ನಾವು ಅವ್ರನ್ನ ಮಣ್ಣು ಮಾಡಿರ್ತೀವೋ ಇಲ್ಲ ಇದು ಮಾಡಿರ್ತೀವಿ, ಆ ಜಾಗಗಳಲ್ಲಿ ಅವ್ರಿಗೆ ಇಷ್ಟವಾದ ಕೆಲವೊಂದನ್ನು ನಾವು ಇಟ್ಟು ನೈವೇದ್ಯ ಮಾಡಿ ಅವ್ರು ತೊಗೊಂಡು ಸೇವನೆ ಮಾಡಲಿ ಅಂತ ಸೊ ಇವೆಲ್ಲ ಪೂಜೆಗಳು ಮಾಡ್ತಾ ಬಂದಿದ್ದಿರೋದು. ಸಾಕಷ್ಟು ವರ್ಷಗಳಿಂದ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ. ಅವ್ರಿಗೇನು ಇಷ್ಟನೋ ಆ ಪದಾರ್ಥಗಳನ್ನ, ಅವ್ರಿಗೆ ಸಾರೆ ಇಷ್ಟ ಆದರೆ ಸಾರೆ ಬಾಟ್ಲು ಇಟ್ಬಿಟ್ಟು ಬರೋತ್ತಾರೆ. ಸೊ ಇವೆಲ್ಲ ನೋಡಿದ್ದೀವಿ. ಪಿತೃಪಕ್ಷಗಳು, ಪಿತೃಪೂಜೆಗಳು ಈಗ ಅದು ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅದಕ್ಕೂ ಮೊದಲೇ ನಾನು ನಿಮ್ಮನ್ನು ಮಾತಾಡಿಸಿದ್ರೆ ಅದು ಯಾವ ರೀತಿ ಸರಿಯಾದ ಒಂದು ವಿಧಾನ ಪಿತೃಪಕ್ಷದಿಂದ ಅಂದರೆ ಆ ಪೂಜೆಗಳು ಆ ಪಿತೃಗಳಿಗೆ ಹೋಗಿ ತಲುಪುತ್ತಾ ನಾವು ಮಾಡಬಹುದು. ಅಲ್ಲಿಡೋ ಆಹಾರ ಆದರೂ ಸರಿನೇ, ಅವ್ರಿಗೆ ಅದು ಸೇವನೆ ಮಾಡ್ತಾರಾ ಬಂದು? ಸೊ ಅವ್ರು ಬಂದು ಹೋಗ್ತಾರ? ಸೊ ಇದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಸಿ. ಇದು ಖಂಡಿತ ಇದು ಒಳ್ಳೆ ಜನಕ್ಕೆ, ಇದು ನಮ್ಮ ಭಾರತೀಯ ನಾಗರಿಕರಿಗೆ ಇದು ಅರ್ಥ ಆಗ್ಬೇಕಾದ್ದು. ಯಾಕೆಂದರೆ ಇದು ನಾವು ಸ್ವಲ್ಪ ನಮ್ಮ ಮಕ್ಕಳನ್ನ ಅನ್ನತಕ್ಕದ್ದು ಎಡವಿರೆ ಎಲ್ಲಿ ಒಂದಿಷ್ಟು ಕಾಲು ರಕ್ತ ಅವ್ರ ಕಣ್ಣೆದ್ರೆ ರಕ್ತ ನೋಡಿಬಿಟ್ರೆ ಅವ್ರ ಹೊಟ್ಟೆ ಚಾಕ್ ಹಾಕ್ಕೊಂಡಂಗಾಗುತ್ತೆ. ಎಷ್ಟು ಸಂಕಟ ಅನ್ನತಕ್ಕದ್ದು ಎತ್ತು ಕಳ್ಳುಗಳಿಗೆ ಅರಿವಾಗುತ್ತೆ. ತಂದೆ ತಾಯಿ ಅದನ್ನು ಕಷ್ಟ ಅಂದರೆ ಅನುಭವಿಸ್ತಾರೆ. ಕಷ್ಟ ನಾನು ಬಿದ್ದಿದ್ದ ಕಷ್ಟನ ನನ್ನ ಮಕ್ಕಳು ಬೀಳಬಾರ್ದು. ಹೌದು, ಊಟನ ಉಪವಾಸ ಇದ್ರೆ ನಾನು ಊಟ ಮಾಡಿದ್ದೀನಿ ಕಣಪ್ಪ, ನೀನು ಊಟ ಮಾಡಪ್ಪ ಅಂತಾರೆ. ಈ ಎಷ್ಟೋ ಜನ ಆ ಥರ ಮಾಡಿದ್ದಾರೆ. ನಾನು ಊಟ ಮಾಡಿದ್ದೀನಿ ಕಣಪ್ಪ, ನೀನು ಊಟ ಮಾಡಪ್ಪ ಅಂತಾರೆ. ಯಾಕೆ? ತನ್ನ ಮಕ್ಕಳಿಗೆ ಏನಾಯ್ತೋ ನನ್ನ ಊಟ ಬೇಡ, ನಾನೇನೋ ತಡ್ಕಂತೀನಿ, ಅವ್ರು ಮುಂದಕ್ಕೇನೆ ಬಾಳಿ ಬದುಕರು, ಅವ್ರು ಚೆನ್ನಾಗಿರಲಿ ಅಂತ ಊಟ ಮಾಡ್ತಾರೆ. ನಾವು ಹೊರ್ದಿರ ಬಟ್ಟೆ ಹಾಕೊಂಡಿರ್ತಾರೆ ತಂದೆಗಳು. ಹೌದು, ಎಷ್ಟೋ ಕುಟುಂಬಗಳಲ್ಲಿ ಇದೈತೆ. ಏನಣ್ಣ ಹೊರ್ದಿರ ಬಟ್ಟೆ ಅವ್ರು ಹಿಂದಿಕೊಂಡಿರ್ತಾರೆ, ಇದು ಮಾಡ್ಯಾರ ಅಯ್ಯ ಬಿಡಪ್ಪ ನಮ್ಮ ನಿನ್ನ ಯಾರು ನೋಡ್ಬೇಕು ಅಂತಾರೆ. ಇವನಿಗೇನೈತೆ ಒಳ್ಳೆ ಬಟ್ಟೆ, ಅವ್ನು ಇವತ್ತು ಅಂತ ದಿಕ್ಕೇನೆ, ಇವತ್ತು ನನ್ನ ಮಗನು ಅಂತ ದಿಕ್ಕೊಬೇಕು ಅಂತ. ನಾನು ಸಾಲ ಮಾಡಿ ಆದ ಅವ್ರು ಕಷ್ಟ ಮನೆ ರಾಗಿ ಏನೋ ಮಾರಿಬಿಟ್ಟು ಒಳ್ಳೆ ಬಟ್ಟೆ ಶರ್ಟು ಪ್ಯಾಂಟು ಕೊಡಿಸ್ತಾರೆ. ಹೌದು, ಇನ್ಸರ್ಟ್ ಮಾಡ್ಕೊಂಬಿಟ್ಟು ಅವ್ರೇನೈತೆ ಓದಿ ವಿದ್ಯಾವಂತ ಆಗಲಿ ಅಂತಾರೆ. ಅದನ್ನೆಲ್ಲ ಒಂದು ತ್ಯಾಗ ಮಾಡಿರ್ತಾರೆ ಹಿರಿಯರು. ಅಷ್ಟು ತ್ಯಾಗ ಮಾಡಿ ಒಂದು ಜಮೀನುಗಳನ್ನ ಕಾಪಾಡ್ಕೊಂಡು ಎಲ್ಲ ಆಸ್ತಿ ಹಾಡುಗಳನ್ನ ಮಾಡ್ಕೊಂಡು ಅಂತಾರೆ, ಲಾಸ್ಟಿಗೆ ಒಂದು ರುದ್ರಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಆಲ್ಮೋಸ್ಟ್ ಈಗ ನಮ್ಮ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಹೆಚ್ಚಾಗಿದೆ. ಅದೇ ನಿಮ್ಮನ್ನು ಈಗೇನೈತೆ, ನಾವೇನೈತೆ ಒಂದು ಬುದ್ಧಿವಂತರಾಗಿ ಅವರು ನಮ್ಮ ಮಕ್ಕಳಿಗೆ ಇವ್ರ ಮಕ್ಕಳಿಗೆ ಮಾಡ್ತಾರೆ ಅನ್ನೋದು ಗೊತ್ತಾದಾಗ ನಾವೇನೈತೆ ಅವತ್ತೇನ ನಮ್ಮ ಜೀವನಕ್ಕಂತ ಇವ್ರು ದುಡ್ಡು ಎತ್ತಿ ಕೆಮ್ಮಿಟ್ಟು ಬಿಡು ಅಂತ ಇವ್ರ ಸುಖ ಸಂತೋಷ ಇವ್ರು ಅವತ್ತೇ ಅನುಭವಿಸಿದ್ರಿ. ಅಂದರೆ ಇವ್ರಿಗೆ ಕೊಡೋ ದುಡ್ಡಲ್ಲೇ ಇವ್ರು ಆರಾಮ್ಸೆ ಏನು ಬೇಕೋ ಇವ್ರಿಗೆ ಅನುಕೂಲ ಮಾಡ್ಕೋಬೋದಿತ್ತು. ಇವತ್ತು ಅಣ್ಣ ನೀನೇನು ಮಾಡ್ತೀರಾ, ನಾನು ಇವತ್ತು ಕಷ್ಟ ಬಿದ್ದರೆ ಮುಂದಕ್ಕೆ ನನಗೆ ಸುಖ ಸಿಗುತ್ತೆ, ನಾನು ಅವತ್ತು ಕುಂತ್ಕೊಂಡು ತಿನ್ಬೋದು, ನನ್ನ ಮಕ್ಕಳು ಅವತ್ತು ನನ್ನ ಕೈ ಹಿಡಿದು ನಾನಿವತ್ತು ನನ್ನ ಮಕ್ಕಳನ್ನ ಕೈ ಹಿಡಿದು ಬೆಳೆಸಿರಿ, ಮುಂದಕ್ಕೆ ನನ್ನ ಮಕ್ಕಳು ನನ್ನ ಕೈ ಹಿಡಿದು ಬೆಳೆಸ್ತಾರೆ ಅನ್ನೋದೊಂದು ಆಸೆ ಅಭಿಲಾಷೆ ಅವರಲ್ಲಿ ಆತ್ಮದಲ್ಲಿ ಇರ್ತೈತೆ ಎಲ್ಲರ ಮನಸ್ಸಲ್ಲಿ. ಅದನ್ನೇ ಮಾಡ್ತಾರೆ ಆ ಟೈಮಲ್ಲಿ ಏನಾಗುತ್ತೆ, ಇವರು ಮದುವೆ ಆಗತಕ್ಕ ತಡ ಮದುವೆ ಆಗ್ತಿದ್ದಂಗೆ ಎಂಟ್ರ ಜೊತೆಗೆ ಏನೈತೆ ಅವ್ರ ಚಲಾಟಗಳು ಬೇರೆ. ಅವಾಗ ಏನಾಗುತ್ತೆ ಇವ್ರದ್ದೊಂದು ಅಂತೇಳ್ಬಿಟ್ಟು ಎಲ್ಲ ಸಾಕಾಗಿ ಏನೈತೆ ಬಣ್ಣದ ಮಾತಿ ಬೆರಗಾಗಿ ತಾಯಿ ಒಂದು ಕಡೆಗೆ ತಂದೆ ಒಂದು ಕಡೆಗೆ ಒಂದೊಂದು ರುದ್ರಾಶ್ರಮಗಳು ಸೇರ್ತಾರೆ. ಅವಾಗ ಏನೈತೆ ಬದುಕಿದ್ದಾಗ ಅವ್ರಿಗೆ ಏನೈತೆ ಹಣ್ಣು ಹಂಪಲ ಒಂದು ನೆಮ್ಮದಿಯಾಗಿ ಊಟ ಇರಲ್ಲ, ತೆಂಗಳ ಅನ್ನುವ ಅದನ್ನೇನೈತೆ ಇವ ಅಮ್ಮಾರ್ಗೆ ಊಟಕ್ಕೆ ಇಕ್ತಾ ಅಪ್ಪಾರ್ಗೆ ಊಟಕ್ಕೆ ಇಕ್ತಾ ಅಂದಂಗೆ ಓ ಇಕ್ಕಿದ್ದೀನಿ ನೋಡಿ ಎಲ್ಲ ಊಟ ಮಾಡಿದರೆ ಅಂತಾರೆ. ಅವ್ರು ನೋಡಿದ್ರೆ ಊಟನೇ ಮಾಡಿರಲ್ಲ, ಯಾವ ಇನ್ನು ನನ್ನ ಮಕ್ಕಳು ಇನ್ನು ಸಸ್ಯನ ಉಯ್ದಾಡ್ತಾರೆ, ಯಾಕಪ್ಪ ಹ್ಞೂ ಅವ್ನು ಊಟ ಮಾಡಿದ್ದೀನಿ ಒಂದು ರಾತು ಅಂತ ಹೇಳ್ಬಿಟ್ಟು ಹಂಗೂ ಸುಳ್ಳು ಒಪ್ಕೊಂತಾರೆ. ಅವತ್ತೂ ಆ ಸತ್ಯನ ಅವತ್ತೂ ಅದನ್ನೇನೈತೆ ಅದನ್ನು ಸುಳ್ಳನ್ನ ಹ್ಞೂ ಅಂತ ಒಪ್ಕೊಂಡೇ ಒಪ್ಕೊಂತಾರೆ. ಯಾಕೆ ಅಂದರೆ ಅವ್ರು ಚೆನ್ನಾಗಿರಲಪ್ಪ ನಮ್ದು ಇನ್ನೇನು ಮುಗ್ದೋದ ಕಾಲ ಹೋಗ ನನ್ನ ಲೆಕ್ಕಾಚಾರಕ್ಕೆ ಅದನ್ನು ಒಪ್ತಾರೆ. ಎಷ್ಟು ಆತ್ಮ ದಂಡಿಸ್ಕೊಂತಾರೆ ನೋಡೋಣ. ಅದನ್ನೇ ಎಕ್ಸ್ಪೀರಿಯೆನ್ಸ್ ಅನ್ನತಕ್ಕದ್ದು ಅನುಭವ ಅನ್ನತಕ್ಕದ್ದು ಇದು. ಈ ಅನುಭವದಲ್ಲಿ ಏನಾಗುತ್ತೆ, ಇದರಲ್ಲಿ ಏನಾಗುತ್ತೆ ಲಾಸ್ಟಿಗೆ ಇವರು ಈ ಬದುಕಿದ್ದಾಗ ಏನೈತೆ ಹಣ್ಣು ಹಂಪಲು ಕೊಡಲ್ಲ, ಬಾಡಿ ಊಟ ತಂದಿಕ್ಕಲ್ಲ, ಒಂದು ಎಣ್ಣೆ ತಂದು ಕೊಡಲ್ಲ, ಸಿಗರೇಟ್ ತಂಗೊಳ್ಳ, ಸತ್ತಾಗ ಏನೈತೆ ಎಲ್ಲ ತಗಲು ತಂದಿಕ್ತಾರೆ ಗುಡ್ಡೆ ಮ್ಯಾಕೆ. ಅವತ್ತು ಭರತನಾಟ್ಯ ನೋಡ್ಬೇಕು, ಕಣ್ಣಾಗ ನೀರು ನೋಡ್ಬೇಕು, ಒಳಕ್ಕೆ ಬರ್ತಿದ್ದಾಗ ಅವತ್ತು ನನಗೇನೈತೆ ಆಸ್ತಿಗೆ ಸೈನ್ ಹಾಕಿ ಕೊಟ್ಟು ಹೋಗಿದ್ರು ಆಗಿತ್ತಲ್ಲೋ ಅಂತಾರೆ. ನನಗೆ ಈ ಸೈಟ್ ಭಾಗ ಮಾಡಿಕೊಟ್ಟು ಹೋಗಿದ್ರು ಆಗಿತ್ತು ಅಂತಾರೆ. ಪುಸ್ತಕ ಸತ್ತ ಹೋಗ್ಬಿಟ್ನಲ್ಲಪ್ಪ ಅಂತಾನೆ. ಅವಾಗ ಏನೈತೆ ಭಾಗ ಏನೈತೆ ದೇವ್ರು ಅಲ್ಲಿ ಕೊಡ್ತಾನೆ ಭಾಗನ ಬಾಯವ್ರಿಗೆಲ್ಲ ಅಂತಾನೆ. ಏ ಇವತ್ತು ಪಿತೃಪಕ್ಷ ಮಾಡಬೇಕು, ಹಿರಿಯರಿನ ಪೂಜೆ ಮಾಡ್ಬೇಕು ಅಂದರೆ ತಿಥಿ ಮಾಡ್ಬೇಕು ಅವ್ರಿಗೆ ಅಂತಂದಾಗ ಎಲ್ಲ ಒಂದು ತಾಂಡನ ಅವ್ರು ಮಾಡ್ಕೊಳ್ಳಿ ಬಿಡು ಅಂತಾರೆ. ಅಣ್ಣ ತಮ್ಮಂದ್ರುಗಳು ಇಲ್ಲ ಅವರವರೇ ಅವನು ತಾಂಡನೇ ಎಲ್ಲ ನಾವು ಬಾಡಿಸ್ಕೊಂಡೇ ಈಗ ಅವನೇ ಮಾಡ್ಕೊಳ್ಳಿ ಬಿಡು ಅಂತಾರೆ.
ಅವತ್ತು ಈ ಮಗಗೆ ಒಂದು ಜೊತೆ ಬಟ್ಟೆ, ಅವನ ಮಗ ಆ ಮಗಗೆ ಒಂದು ಬಟ್ಟೆ, ಈ ಮಗಳಿಗೆ ಒಂದು ಬಟ್ಟೆ ಅಂತ ಅವ್ರು ತರಲಿಲ್ಲ. ಎಲ್ಲರಿಗೂ ಒಂದೇ ಸಮಕ್ಕೆ ತಂದರು, ಎಲ್ಲರಿಗೂ ಒಂದೇ ಥರ ಊಟ ಹಾಕಿರೋ ಅವತ್ತು ಅವರು ಸಮವಾಗಿ ನೋಡ್ಕೊಂಡ್ರು. ಅವ್ರನ್ನೂ ವಿದ್ಯಾವಂತರು ಮಾಡ್ಕೊಂಡು ಬಟ್ಟೆ ಬರೆ ಏನೈತೆ ಎಲ್ಲ ತರ್ಕೊಂಡು ಅಷ್ಟಪ್ಪ ಅಷ್ಟಪ್ಪ ಬೆಳೆಸ್ಕೊಂಬಂದ್ರಲ್ಲ ಮೂರು ಜನ ಮಕ್ಕಳನ್ನ. ಇವತ್ತು ನಮ್ಮ ಅಪ್ಪಗೆ ನಾವು ಮೂರು ಜನ ಇದ್ದೀವಿ, ಮೂರು ಜನ ಏನೈತೆ ಅವ್ರನ್ನ ಹ್ಯಾಂಗೆ ನೆಲಕ್ಕೆ ಬರ್ದಂಗೆ ಸಾಕ್ಬೇಕು ಅನ್ನೋದು ಯಾರು ಕಲ್ತಿರಲಿಲ್ಲ. ಸೊ ಇದು ದುರದೃಷ್ಟ. ಇದು ಎಷ್ಟು ನಾವು ತಾಯಿ ತಂದೆನ ತಕ್ಕ ದೇವರು ಅಂತ ಸುಮ್ಮನೆ ಗಾಡಿಗಳ ತೋರಿಸ್ಕೊಂಬೋದಷ್ಟೇ. ನಿಜವಾದ ಆತ್ಮದಲ್ಲಿ ತಾಯಿ ತಂದೆ ಪೂಜಿಸ್ಬೇಕು. ಇವತ್ತು ಅಷ್ಟಕ್ಕೆ ಏನೈತೆ ಇದನ್ನು ನಾವು ಪಿತೃಪಕ್ಷ ಅನ್ನೋದ್ರಲ್ಲಿ ಇದು ಉದಾಹರಣೆ ಕೊಡ್ತೀನಣ್ಣ. ಈ ಆವಾಗಲಾದರೂ ಬುದ್ಧಿ ಕಲ್ತ್ಕೊಳ್ಳಲ್ಲ ನೀನು, ಇವಾಗಲೂ ಏನೈತೆ ಹೋಗಪ್ಪ ನೀನು ಮನೆ ಒಂದ್ಸತಿ 15 ದಿನ ಟೈಮ್ ಇರ್ತಾನ. ಈ ಪಿತೃಪಕ್ಷ ಅನ್ನೋದೇ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಏನೇನು ಸೇವೆ ಕೊಡ್ತಾರೆ, ನೀವು ಅವ್ರಿಗೆ ಆಶೀರ್ವಾದ ಮಾಡ್ತೀರಾ ಏನು, ಅವ್ರಿಗೆ ಹೋಗಿ ನಿಮ್ಮ ಕುಟುಂಬ ನೀವು ನೋಡ್ಕೊಂಬರ್ರಿ ಅಂತ ಕಳಿಸ್ತಾರೆ. ಅವತ್ತೇನೈತೆ ಯಾರ್ಯಾರು ಅವ್ರ ಕುಟುಂಬದೊಳಗೆ ಬಂದು ಅವತ್ತು ಯಾರು ಅವ್ರನ್ನ ಚೆನ್ನಾಗಿ ಸತ್ಕರಿಸ್ತಾರೋ ಅವತ್ತೊಂದು ಆಶೀರ್ವಾದ ಮಾಡ್ತಾರೆ. ವರ್ಷಕ್ಕಿಂತ ವರ್ಷಕ್ಕೊಂದು ಆಶೀರ್ವಾದ ಪಡ್ಕೊಂತಾರೆ. ಸೊ ಅವರೇ ತಂದೆ ತಾಯಿಗಳು ಆ ಪಿತೃಗಳೇ ಬಂದು ಆಶೀರ್ವಾದ ಮಾಡ್ತಾರೆ, ಮಾತೃ ಪಿತೃಗಳೇ ಆಶೀರ್ವಾದ ಮಾಡ್ತಾರಣ್ಣ. ಅದಕ್ಕೇನೈತೆ ಪರಮಾತ್ಮನೇ ಪರ್ಮಿಷನ್ ಕೊಡ್ತಾನೆ ಅವತ್ತು. ಒಂದು ಪಕ್ಷಿ ಕ್ರಿಮಿಕೀಟದಲ್ಲಿ ಅವನು ಯಾವುದೇ ರೂಪದಲ್ಲಿ ಅವನೇನೈತೆ ಅವತಾರ ಎತ್ತಿದ್ರು, ಯಾವುದೇ ಒಂದು ದೇವಕ್ಕೆ ಸೇರ್ಕೊಳ್ಳೋದ್ರೂ ಆ ದಿನ ಅನ್ನತಕ್ಕದ 15 ದಿನದೊಳಗೆ ಅವನಿಗೆ ಜ್ಞಾನೋದಯ ಇಲ್ದಂಗೆ ಅವನಿಗೇನೈತೆ ಆ ಇಲ್ಲದ ಏನೈತೆ ಎಲ್ಲ ಮರ್ತೋಗುತ್ತೆ. ಇವತ್ತು ನನ್ನ ಮನೆ ನನ್ನ ಕುಟುಂಬ ಅನ್ನೋದು ಅದೇ ಆತ್ಮ ತಿರ್ಗಾ ಬಂದು ಈ ಮನೆ ತಗೆ ಸೇರುತ್ತೆ. ಸೊ ಹೌದು, ಇದರಲ್ಲಿ ನಿಮ್ಗೆ ಹೇಳಿದ್ರಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ಬಿಟ್ಕೊಂತು. ಯಾಕಂದರೆ ಈಗ ಪಿತೃಗಳು ತೀರೋದ ಮೇಲೆ ಅವರು ಒಂದಷ್ಟು ಏಜ್ ಆದಮೇಲೆ ಮುಕ್ತಿ ಸಿಕ್ಕಿ ಮತ್ತೊಂದು ಜನ್ಮ ಪಡ್ಕೊಂಡ್ಬಿಡ್ತಾರೆ, ಇನ್ನೊಂದು ಎಲ್ಲ ಒಂದು ಕಡೆ ಹುಟ್ಬಿಟ್ಟಿರ್ತಾರೆ. ಇವರಿಗೆ ಗೊತ್ತಿಲ್ಲ ಅವ್ರು ಹೋಗಿ ಇನ್ನೊಂದು ಕಡೆ ಹುಟ್ಟಿರೋದು. ಬಟ್ ಇವರು ಇವತ್ತಿಗೂ ಕೂಡ ಹೋಗಿ ಅವ್ರು ನಮ್ಮ ತಂದೆ ಅಂತ ಪೂಜೆ ಮಾಡ್ತಾಯಿರ್ತಾರೆ, ಪಿತೃಪಕ್ಷದಲ್ಲಿ ಹೋಗಿ ಪೂಜೆ ಮಾಡಿಬರೋದು. ಬಟ್ ಅವ್ರು ಆಲ್ರೆಡಿ ಬೇರೆ ಕಡೆ ಜನ ತೊಗೊಂಬಿಟ್ಟಿರ್ತಾರೆ. ಸೊ ಹೆಂಗಿದು ಮತ್ತು ಅವ್ರು ಬರ್ತಾರಾ ಇಲ್ಲ, ಜನ ಆಲ್ರೆಡಿ ಆಗೋಗಿರುತ್ತಲ್ಲ, ಹೆಂಗಿದು ಇಂಥ ಒಂದು ವಿಚಾರಗಳಲ್ಲಿ? ಹಣ ಇದರಲ್ಲಿ ಜನನ ಅನ್ನತಕ್ಕ ಅವನು ಭೂಮಿ ಬಂದು ಮಾನವನಾಗಿ ಜನನಾಗಿರ್ತದೆ. ಮರಣ ಆದಾಗಲೂ ಏನೈತೆ ಅವಲು ಜ್ಯೋತಿ ಆತ್ಮನೇ. ಈ ಮರಣ ಆದ ಹೋದಾಗಲೂ ಆತ್ಮ ಜ್ಯೋತಿನೇ ಅದು. ಬೇರೆ ಹೋಗಿ ಕನ್ವರ್ಟ್ ಆದಾಗ ಅವಾಗಲೂ ಆತ್ಮನೇ ಅದು. ಈ ದೇಹ ಅನ್ನತಕ್ಕದ್ದು ಬಟ್ಟೆ ಧರಿಸೈತಿ, ಬಿಚ್ಚಾಕಿದ ಮೇಲೆ ಅದು ಬಟ್ಟೆ ಬಟ್ಟೆನೇ ಅದು. ಅಲ್ವರಣ್ಣ, ಈಗ ಇದರಲ್ಲಿ ಏನು ಉತ್ತರ ಕೊಡ್ತೀನಿ ನೋಡ್ರಿ ನಿಮಗೆ. ಈ ಯಾವುದೇ ಕ್ರಿಮಿಕೀಟಗಳಲ್ಲಾಗಲಿ, ಪ್ರಾಣಿ ಪಕ್ಷಿಗಳಲ್ಲಾಗಲಿ, ಒಂದು ದನಿನಾಗಲಿ, ಒಂದು ನಾಯಿಗಾಗಲಿ, ಯಾವುದೇ ಪ್ರಾಣಿಗಳಿಗಿದ್ರು ಅವತ್ತಿನ ದಿನ 15 ದಿನ ಇರ್ತೈತಲ್ಲ, ಆ ಟೈಮ್ ಒಳಗೊಳಗೆ ಏನೈತೆ ಅವ್ರ ಮನೆ ಕುಟುಂಬಕ್ಕೆ ರಕ್ಷಣೆ ಬಂದೇ ಬರ್ತಾರೆ. ಅದು ಅದನ್ನೇನೈತೆ ಇದಕ್ಕೆ ಯಾವ ಥರ ಅಂತಂದ್ರೆ ನಿಮ್ಗೆ ಕೇಳಿದಾಗ ನಾನು ಹೇಳ್ತೀನಿ ನೋಡ್ರಿ. ಶ್ರೀಕೃಷ್ಣ ಪರಮಾತ್ಮದಲ್ಲಿ ಇದರಲ್ಲಿ ಅರ್ಜುನ ಕೆಳಗಡೆ ಒಂದು ಏನೈತೆ ಒಂದು ಈ ನಾಗಕನಿಗೆ ಇದನ್ನ ಉಲುಚಿ ಮತ್ತು ಚಿತ್ರಾಂಗದಿ. ಈ ಚಿತ್ರಾಂಗದ ಏನೈತೆ ಗಾಂಧಾರ ಲೋಕದಲ್ಲಿ ಇವನು ವಿವಾಹ ಮಾಡ್ಕೊಂತಾನೆ. ಹೌದು. ಅಲ್ಲಿಗೇನೈತೆ ಇವನು ಶ್ರೀಕೃಷ್ಣ ಏನೈತೆ ಇವನ್ನೆಲ್ಲ ಇದನ್ನು ಅಶ್ವಯಾಗ ಮಾಡೋಕೆ ಹೋದಾಗ ಇವನೇನೈತೆ ಕಲ್ಯಾಣ ಅಂತ ಹೇಳ್ಬಿಟ್ಟು ಮೂರು ಸತಿ ಮಾಡ್ತಾನಲ್ಲ. ಈ ಇದೇನೈತೆ ಇದನ್ನು ಬಂದು ಸ್ವಾಮಿ ಘಟೋತ್ಕಜ ಅವನೇನೈತೆ ಅರ್ಜುನ ಎಲ್ಲ ಮದುವೆಯಾಗಿ ಅಲ್ಲಿ ಏನೈತೆ ಬೊಬ್ರು ಅವ್ರಿಗೆ ಏನೈತೆ ಬೊಬ್ರು ಅನ್ನೋ ಇದಾಗಿರ್ತಾರೆ, ಜನನ ಆಗಿರ್ತಾರೆ. ಹೌದು ಹೌದು. ಆವಾಗ ಏನಾಗುತ್ತೆ ಇವನ್ನ ಘಟೋತ್ಕಜ ಕಳಿಸ್ತಾರೆ. ಯಾಕೆ ಅಂದರೆ ಅದೇ ಇವಳನ್ನ ಮದುವೆ ಮಾಡೋಕ್ಕೋಸ್ಕರ. ಎಲ್ಲಿ ಬಲರಾಮನ ತಂಗಿನ ಶ್ರೀಕೃಷ್ಣ ಪರಮಾತ್ಮ ಈ ಬಲರಾಮನ ತಂಗಿ ಏನೈತೆ ಇವನಿಗೆ ದುರ್ಯೋಧನ ಕೊಟ್ಟರೆ ಇಲ್ಲ ಅಲ್ಲೇ ಮಾತುಕತೆ ಬಲರಾಮ ಒಪ್ಕೊಂಡಿರ್ತಾನೆ ಶಿಷ್ಯನಿಗೆ ಅಂತಾನೆ. ಅದನ್ನು ಕಂಡನೇ ಕೃಷ್ಣ ಮಾಯಾವಿ ಏನೇ ಮಾಡ್ತಾನೆ ಪಟ್ಟಣಂಗೆ ಮಾಡ್ತಾನೆ ಹೋಗಿ ಅರ್ಜುನ ಕರ್ಕಮ್ಮ ಅಂತ ಕೊಡ್ತಾನೆ. ಅರ್ಜುನ ಏನೈತೆ ವೇಷಧಾರಿಯಾಗಿ ಅವ್ರನ್ನ ಸೇವೆ ಮಾಡೋಕೆ ಬಂದ್ಬಿಟ್ಟು ಅವಳನ್ನೇನೈತೆ ಅವಾಗ ಇದು ಮದುವೆ ಮಾಡ್ಕೊಂತಾನೆ. ಅದೇ ಏನೈತೆ ಅವಾಗ ಅಲ್ಲಿ ಏನು ಉಲುಚಿ ಮತ್ತು ಚಿತ್ರಾಂಗದಿಗೆ ಆ ನೆನಪಿನಲ್ಲಿದ್ನಲ್ಲ ಅದೆಲ್ಲ ನೆನಪು ಹೆಂಗೆ ಮಾಯವಾಗುತ್ತೆ ನೋಡ್ರಿ. ಅವನ ಮಗನೇ ಅಂತ ಅವನು ಚಿತ್ರಾಂಗದೆ ನಿನಗೆ ಹಿಂಗೆ ಗಾಂಧಾರಲ್ಲಿ ಹೋಗ್ತಾ ಹಿಂಗೆ ಮದುವೆ ಅದು ಯಾವುದೋ ಜ್ಞಾಪನಕ್ಕೆ ಬರಲ್ಲ. ಬಬ್ರವಾಹನ ಬಂದರೂ ಅವರು ಒಪ್ಪಲ್ಲ. ಅವರು ಒಪ್ಪಲ್ವಲ್ಲಣ್ಣ, ಯಾಕೆ ಅವ್ರ ಯುದ್ಧ ನಡೀತು, ಅಪ್ಪ ಮಗ ಯಾಕೆ ಸತ್ತರು, ಹಿಂಗೆ ನೆನಪು ಹೋಗಿದೆ ಅವ್ರಿಗೆ. ನೆನಪು ಹೋಗುತ್ತೆ, ಅದು ನೆನಪು ಅದೇನಾಗುತ್ತೆ ನಾವೀಗ ಆತ್ಮ ಬಿಟ್ಟು ಹೋದ್ರೂ ಈ ದೇಹದಲ್ಲಿ ಏನೈತೆ ಈ ಭೂಮಿಯೊಳಗೆ ಏನೈತೆ ಅಲ್ಲಿಗೆ ಹೋದಾಗ ಅದು ಬೇರೆ. ಅದು ಈ ಭೂಪಾರ್ಶ ಮಾಡಿದ್ಮೇಲೆ ಏನಾಗುತ್ತೆ ಅದು ಭೂಮಿ ವಾಸನೆನೇ ಅದು. ಈಗ ಹೇಳ್ತಾರೆ ನೀನು ಈ ಬಟ್ಟೆ ಹಾಕೊಂಬಿಟ್ಟೆ ಯಾಕೆ ಈ ಬಟ್ಟೆದೇ ವಾಸನೆ ನಿನಗೆ ಅಂತಾನೆ. ಇದು ನಿನಗೆ ಇದನ್ನು ಧರಿಸ್ಕೊಂಬಿಟ್ಟಪ್ಪೋ ಇದು ನಮ್ಮದು ಕುಟುಂಬ ನಮ್ಮದು ಅನ್ನೋದು
ನೀನು ಯಾಕೆ ಅಂದ್ರೆ ಅದ್ರ ಮೇಲೆ ಇದ್ದೀಯ, ನೀನು ಅಧಿಕಾರದ ಮೇಲೆ ಮಾತಾಡ್ತೀಯ ಅಂತಾರೆ. ಆ ಥರ ಇದನ್ನಾಗತ್ತಲ್ಲ, ಇದು ಹಂಗೆ ಈ ಪಿತೃಪಕ್ಷ ಅನ್ನತಕ್ಕದನ್ನು ನಾವೇನು ಅವರು ಈ 15 ದಿನದೊಳಗೆ ನಮ್ಗೆ ಯಾವತ್ತಿಂದನ ಅಂತ ಒಂದು ಆಚರಣೆ ಮಾಡ್ಕೊಂತಾರೆ. ಒಂದು ಅವ್ರು ಏನೇನು ಊಟ ಮಾಡ್ತಿದ್ರು, ಅವ್ರು ಏನೇನು ಸೇವನೆ ಮಾಡ್ತಿದ್ರು, ಎಲ್ಲ ಪದಾರ್ಥನೂ ಇಡ್ತಾರೆ. ಆ ಪದಾರ್ಥ ಇಡ್ತಾರೆ, ಅದನ್ನು ಏನೈತೆ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದಾಗ ಏನೈತೆ ಸಂತೃಪ್ತಿ ಬಂದು ಅವತ್ತು ಆಶೀರ್ವಾದ ಮಾಡ್ತಾರೆ. ಕೊನೆಗಾದಾಗಾದ್ರೂ ನಮಗೆ ಕೈ ಹಿಡ್ದಲ್ಲ ಬಿಡು ಅನ್ನಲ್ಲ ಕಚಾರಕ್ಕೆ. ಈಗಲಾದರೂ ತಾಯಿ ತಂದೆ ಅನ್ನೋದು ನಮ್ಮ ನೆನಪಾಯ್ತಲ್ಲ, ಜ್ಞಾಪನಿಸಿದೆಯಲ್ಲ ಅನ್ನೋದು ಅವತ್ತು ನಾವು ಕಣ್ ತುಂಬ ನೋಡ್ಕೊಂಡು ಸಾಕು ನಮ್ಮ ಹೆಸರು ಉಳಿಸ್ತಾಳಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ಒಂದು ಆಶೀರ್ವಾದ ಮಾಡ್ತಾರೆ. ಸಾಯ ಟೈಮ್ನಲ್ಲಿ ನಮಗೇನು ಮಾಡಲಿಲ್ಲ, ಸತ್ತೋದ ಮೇಲೆ ಆದರೂ ನಮ್ಮನ್ನು ನಮ್ಮದು ಶಕ್ತಿನ ತಕ್ಕದ್ರೆ ನಮ್ಮ ಮಹಾತ್ಮನ ನಮ್ಮನ್ನು ಜ್ಞಾಪನಿಸ್ಕೊಂಡಿದೆಯಲ್ಲ, ನಮ್ಮ ನಿನ್ನೆಲೆ ಅರ್ತ್ಕೊಂಡಿದೆಯಲ್ಲ ಅನ್ನೋದು ಅವತ್ತು ಗೊತ್ತಾಯ್ತು. ಅವತ್ತು ನೀನು ಮಾಡಲಿಲ್ವ ಅಂದರೆ ಆ ಪಿತೃಶಾಪನೆ ಆಗಿ ನಿಮ್ಮನ್ನು ಏನೈತೆ ಆ ನದಿಗೆ ಹೋಗಿ ಪಿಂಡ ಬಿಡೋದು, ಇಲ್ಲಿಗೆ ಹೋಗಿ ತರ್ಪಣ ಬಿಡೋದು, ಇನ್ನೂ ನಿಮ್ಮ ಕರ್ಮರಿ ಅಲ್ಲ. ಸೊ ಇದು ಪಿತೃಶಾಪಗಳಿಂದ ಮುಕ್ತಿ ತಗೋಬೇಕಂದ್ರೆ ಇದೊಂದು ಪಿತೃ ಕಾರ್ಯಗಳಾಗಬೇಕು. ಪಿತೃ ಕಾರ್ಯ ಮಾಡಲೇಬೇಕಣ್ಣ. ಯಾಕೆ ಅಂದರೆ ನಿಮ್ಗೇನೈತೆ ತೆಪ್ಪಗಾಲ ಹಾಕ್ಯಂಡು ನಿಮ್ಮನ್ನು ದೇಹಕ್ಕೆ ಆಡುವಾಗ ನಡೆದಾಡುವಾಗ ನಿಮ್ಮನ್ನು ಏನೈತೋ ಎಲ್ಲ ನಿನಗೆ ಬುದ್ಧಿ ಜ್ಞಾನೋದಯ ಬರೋವರೆಗಾಗೂ, ನಿನಗೆ ಮದುವೆ ಮಾಡೋವರೆಗಾಗೂ, ನಿನ್ನ ತಂದೆ ತಾಯಿಗಳು ನಿನ್ನೇನು ಎಲ್ಲದೂ ಇದ್ರಲ್ಲಿ ಒಳ್ಳೆಯವ್ರು ಯಾರು ಇದ್ರೆ ಕೆಟ್ಟರಾರು ಮೋಸ್ಕರ ಇಂಥ ನಿಶ್ವಾಸ ಮಾಡಬೇಡ, ಇಂಥದ್ದು ಮಾಡಬೇಡ, ಎಲ್ಲ ಗುರುಸ್ಥಾನದಾಗ ನಿಂತ್ಕೊಂಡು ಜ್ಞಾನಸ್ಥಾನದಾಗ ನಿಂತ್ಕೊಂಡು ಎಲ್ಲದರಲ್ಲೂ ನಿನಗೆ ಜ್ಞಾನ ಮಾರ್ಗ ಎಲ್ಲದು ಬೇಡಪ್ಪ, ಅವ್ನು ಸರಿ ಇಲ್ಲ, ಅವ್ನು ಒಳ್ಳೆಯನಲ್ಲ, ಅವ್ನು ಬುದ್ಧಿ ಕಲ್ತ್ಕ ಅಂತ ಹೇಳ್ತಾರೆ. ಯಾಕೆ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಏ ನಿನಗೆ ಹೆಂಗೆ ಗೊತ್ತು, ನಿನಗೆ ಗೊತ್ತಿಲ್ಲ ಅಂತ ಇವ್ರು ಅವ್ರಿಗೆ ತಿಳ್ಕೊ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರು ಎಷ್ಟು ಎಕ್ಸ್ಪೀರಿಯೆನ್ಸ್ ಇರ್ತದೆ, ಎಷ್ಟು ನೋವಿರ್ತದೆ, ಅದನ್ನೆಲ್ಲ ತಿಳ್ಕೊಂಡಣ. ಈ ಇದನ್ನು ಏನಾಗುತ್ತೆ ಇವಾಗ ಸಾಯತ್ತಂಥ ಕಾಲದಲ್ಲಿ ನಮ್ಮನ್ನು ಗುರುತಿಸಿನಲ್ಲ ಬಿಡಪ್ಪ ಅಂತ ಒಂದು ಸಂತೃಪ್ತಿ ಆಗ್ತಾರೆ 15 ದಿನದೊಳಗೆ. 15 ದಿನದೊಳಗೆ ಇವನು ಅವತ್ತು ಗುರುತಿಡಲಿಲ್ಲ ಅಂದರೆ ಇನ್ನು ತಿರುಗಿ ನೋಡಬಾರ್ದು ನಾನು ಅಂತ ಹೇಳ್ಬಿಟ್ಟು ಅವತ್ತು ಶಾಪ ಇಕ್ಬಿಟ್ಟು ಅವಾಗ ಏನಾಗುತ್ತೆ ಸಂತಾನ ಆಗಲ್ಲ, ಮತ್ತು ಒಂದೊಂದು ಏನಾಗುತ್ತೆ ಆರೋಗ್ಯ ಕುಂಠಿತನ ಬರುತ್ತೆ, ಏನೇ ಮಾಡಿದ್ರು ಕೈ ಬಯತ್ತಲ್ಲ, ಮತ್ತು ಇವ್ರು ಏನು ಮಾಡಿರ್ತಾರಲ್ಲ ಆ ಆಸ್ತಿಗಳು ಪೂರ್ವಜನರದು ಒಂದೊಂದೇ ಮಾರ್ಕೊಂಬತ್ತಾ ಇರ್ತಾರೆ. ಸೊ ಈ ಥರ ಅವ್ರಿಗೆ ಕಷ್ಟ ಬರುತ್ತೆ, ಕಷ್ಟ ಬರೋದಲ್ಲ ಭಗವಂತ ಅಲ್ಲಿ ಇಟ್ಬಿಡ್ತಾನೆ. ಅಲ್ಲಿ ಏನೈತೆ ಅಲ್ಲೆಲ್ಲ ಮಾಯ ಏನೈತಕ್ಕದ್ದು ಪಟ್ಟಣಕ್ಕೆ ಇಮಿಡಿಯೇಟ್ಲಿ ಬಂದ್ಬಿಡ್ತಾನೆ. ಎಷ್ಟು ಅವರು ಕಷ್ಟದಲ್ಲಿ ಅವನು ಶ್ರಮಪಟ್ಟು ಅವತ್ತು ಸಂಪಾದನೆ ಮಾಡಿದ್ನಲ್ಲ, ಮನೆ ಮಾರ್ತಾನೆ, ಒಂದೊಂದು ಎಕರೆ ಜಮೀನು ಮಾರ್ತಾನೆ, ಏನು ಅವ್ನು ಸಂಪಾದನೆ ಮಾಡಿದ ಎಲ್ಲ ಮಾರ್ಕೊಂಬಿಟ್ಟು ಬೀದಿ ಮನೆ ನಿಂತ್ಕೊಂಡು ಆವಾಗಲೂ ಏನೈತೆ ನಾನು ಉಳ್ಕೊಳೋ ಕಾಲ ಅಂತ ಇಸ ಕುಡಿಬೇಕು ಸಾಯಿಲೆ ಕಚ್ಚರ್ಕೋಗಿ ಅವಾಗ ದೇವ್ರ ಮನೆ ಓಡೋಕ್ಕಂತ ಏ ನಮ್ಮ ಅಣ್ಣ ಮಾಡಿಸ್ಬಿಟ್ಟ ನಮಗೆ, ನಮ್ಮ ತಮ್ಮ ಮಾಡಿಸ್ಬಿಟ್ಟ ನಮಗೆ, ನನ್ನ ತಂಗಿನೇ ನನಗೆ ಮಾಡಿಸ್ಬಿಟ್ಲು ಎಲ್ಲ ಮಾಟ ಮಾಟ ಅಂತ ಅಲ್ಲಿ ತಿಳ್ಕೊಂಬೋತೀವಿ ನಾವು. ಸೊ ಇಲ್ಲಿ ಒರಿಜಿನಲ್ ಏನಾಗೈತೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒರಿಜಿನಲ್ ಇಲ್ಲಿ ಅಣ್ಣ ನಮ್ಮನ್ನು ಇಲ್ಲಿ ದಹಿಸ್ತಾ ಐತೆ ಬೆಂಕಿ. ಈ ಜಾಗ ಏನೈತೆ ಈ ಜಾಗದಲ್ಲಿ ನಮ್ಮನ್ನು ಬೆಂಕಿ ಹಂಗೆ ದಹಿಸ್ತಾ ಐತೆ ಅಂದರೆ ಇದರಲ್ಲಿ ನಮಗೆ ಆತ್ಮ ಅನ್ನತಕ್ಕದ್ದು ಇವ ಸತ್ತರು ನಾನು ಇಷ್ಟೆಲ್ಲ ಮಾಡಿರು ಇವನು ಹೋದ ಸತ್ತಂಥ ಕಾಲದಾಗ ಒಂದು ಪೂಜೆ ಮಾಡಿ ಒಂದಿಷ್ಟು ತರ್ಪಣ ಬಿಟ್ಟು ಒಂದು ಪಿಂಡ ಹಾಕಲಿಲ್ಲ ನನಗೊಂದು ಸತ್ತಾಗಾದ್ರೆ ನಾನು ಹಸಿರೇಳು ಒಂದು ಪೂಜೆ ಮಾಡಲಿಲ್ವಲ್ಲ, ಇವನು ಏನೇನು ಸಂಪಾದನೆ ಮಾಡಿರ್ತಾನೆ ಇನ್ನೂ ಬುದ್ಧಿ ಕಲೀಲಿಲ್ಲ ಅಂದಾಗ ಒಂದೊಂದೊಂದು ನಶಿಸೋಕೆ ನಿಂತ್ಕೊಂಡೋಗ್ಬಿಡ್ತಾನೆ. ಸೊ ಅಲ್ಲಿಂದ ಅದು ತೊಂದರೆಗಳಾಗ್ತವೆ, ತೊಂದರೆಗಳು ಏನಾಗುತ್ತೆ ಅವಾಗೇನಾಗುತ್ತೆ ಇನ್ನ ತಿರುಗಿ ಇವನು ಎಷ್ಟೇ ಇವನು ಪೂಜೆ ಪುನಸ್ಕಾರ ಮಾಡಿ ಹೋಗಾರ್ದ್ರು ತಿರುಗಿ ಏನೈತೆ ಇವರು ಪಿತೃ ಶಾಪ ಅನ್ನತಕ್ಕದ್ದು ಬಗೆಹರಿಸ್ಕೊಂಡು ತಕ್ಕನ ಇದು ಜ್ಞಾನೋದಯ ಆಗಿ ಎಂದು ಪಿತೃಪಕ್ಷ ಅನ್ನತಕ್ಕದ್ದು ಅವರು ನಾಮಸ್ಮರಣೆ ಮಾಡಿ ಅವ್ರನ್ನ ನೆನೆಸ್ತಾರಲ್ಲ ಅವತ್ತು ಇವ್ರಿಗೊಂದೊಂದು ಅಂತೋಗಿ ಬೆಳವಣಿಗೆ ಆಗುತ್ತೆ. ಅವತ್ತು ನಮ್ಗೆ ಅನ್ನೋದಿಷ್ಟು ಪರವಾಗಿಲ್ಲಪ್ಪ ಇವತ್ತು ನಮ್ಗೆ ಎಲ್ಲ ಮಾಟ ಮಂತ್ರ ಮಾಡಿದ್ದೆಲ್ಲ ಹೋಗ್ಬಿಡ್ತು ಅಂತಾರೆ, ಒಳ್ಳೇದಾಗುತ್ತೆ ಅಂತಾರೆ. ಅಷ್ಟು ಹಣ ಇದನ್ನು ಜ್ಞಾನ ಇದನ್ನು ತಿಳ್ಕೊಬೇಕು, ಎಲ್ಲಿಂದ ನಾವು ಪಡ್ಕೊಂಡಿದ್ದೀವಿ, ಎಲ್ಲಿಂದ ಇದನ್ನು ನಾವು ತಿಂತಾ ಇದ್ದೀವಿ, ಎಲ್ಲಿಂದ ನಾವು ಬದುಕಿ ಇಲ್ಲಿಂದ ತಕ್ಕ ನಮ್ಮನ್ನು ಬೆಳೆಸಿದ್ರು, ಯಾರಿಂದ ಬಂತು ಇದನ್ನಲ್ಲ ಅನ್ನೋದು ಅದನ್ನು ತಿಳ್ಕೊಂಡ್ರೆ ಇದೊಂದು ಪಿತೃಪಕ್ಷದಲ್ಲಿ ಇದನ್ನು ಮಹತ್ವ ಇದೆ ಹೆಚ್ಚು ಅಣ್ಣ ಇದು. ಸೂಪರ್. ಸೊ ಶೀಘ್ರವೇ ಪಿತೃಪಕ್ಷ ಇನ್ನೇನು ಹತ್ರ ಬಂದಿದೆ, ಯಾರಿಗಾದರೂ ಈ ಥರ ಪಿತೃದೋಷಗಳಿದ್ದಾಗ ಇಲ್ಲ ಏನಾದರೂ ಸಮಸ್ಯೆಗಳಿದ್ದಾಗ ಪಿತೃ ಕಡೆ ಅಂದರೆ ಯಾರಾದರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ಹಿರಿಯರು ಸಂಬಂಧಿಕರಲ್ಲಿ ಹೋಗಿದ್ರು ಕೂಡ ಅಲ್ಲಿ ಹೋಗಿ ಅವತ್ತು ಅವರ ಒಂದು ಗುಣಿಯಲ್ಲಿ ಅವ್ರಿಗೆ ಮಣ್ಣು ಮಾಡಿರೋ ಜಾಗದಲ್ಲಿ ಅವ್ರಿಗೆ ಇಷ್ಟವಾದ ಒಂದು ಆಹಾರ ಅಲ್ಲಿಟ್ಟು ಅವರ ಆಶೀರ್ವಾದ ಪಡ್ಕೊಂಡು ಅವ್ರಿಗೆ ಅದು ಸೇವನೆ ಮಾಡಿ ಅಂತ ತಿಳಿಸಿ ಬಂದರೆ ನಿಮ್ಗೆ ಅವ್ರ ಕಡೆಯಿಂದ ಅದನ್ನು ಅವರು ಸೇವನೆ ಮಾಡಿ ಅವರು ಒಳ್ಳೆಯದನ್ನೇ ಬಯಸ್ತಾರೆ, ಒಳ್ಳೆಯದನ್ನೇ ಆಶೀರ್ವಾದ ಮಾಡ್ತಾರೆ. ಸೊ ಅಲ್ಲಿಂದ ಕುಟುಂಬಗಳು ಕೂಡ ಚೆನ್ನಾಗಿರ್ತವೆ. ಇದು ನಮ್ಮ ಸನಾತನ ಸಂಪ್ರದಾಯ, ಸಾಕಷ್ಟು ವರ್ಷಗಳಿಂದ ಶತಮಾನಗಳಿಂದ ಇದು ಬಂದೈತೆ. ಸಾಕಷ್ಟು ಇದು ಜನ ಇದನ್ನು ಸುಮ್ಮನೆ ಮಾಡ್ಕೊತಾ ಬಂದಿಲ್ಲ, ಇದರಲ್ಲಿ ಉದ್ದೇಶಗಳಿತ್ತು. ಹಾಗಾಗಿ ಗೋವಿಂದಣ್ಣವ್ರು ಅದ್ರ ಬಗ್ಗೆ ನೀಟಾಗಿ ಬಿಡಿಸಿ ತಿಳಿಸವ್ರೆ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ದವ್ರಿಗೆ ನಮಸ್ಕಾರ. ನಮಸ್ತೆ ವೀಕ್ಷಕರೇ.